ಕಾಫಿ ನೀನೇನಮ್ಮ ಮಾಡಿದ್ದು? ಹೂರಾಯ್ರೆ, ನನ್ನ ಮಗಳು ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳೆ. ಹೇಗಿದೆ? ಅಮೃತ ಅಮೃತ ಇದ್ದಾಗಿದೆ. ಏನಪ್ಪ ದೀರಜ್, ಹಾಲಿಗೆ ಡಿಕಾಕ್ಷನ್ ಹಾಕಿದ್ರೆ ಕಾಫಿ ಮಾತ್ರ ಆಗುತ್ತೆ, ಆದ್ರೆ ಡೆಡಿಕೇಶನ್ ಸೇರಿಸಿ ಕೊಟ್ರೆ ಇಷ್ಟು ರುಚಿಯಾಗಿರುತ್ತೆ. ಅಂದಾಗೆ ಈ ಏನಮ್ಮ ಕೆಲಸ ಮಾಡ್ತಾ ಇದೀಯಾ? ನನ್ನ ಮಗಳು ಯೂಟ್ಯೂಬ್ಗೆ ವಿಡಿಯೋಸ್ ಮಾಡ್ತಾಳೆ. ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿದ್ದು ವೈಭವಗಳನ್ನ ತೋರಿಸೋದು. ದೇವರಂದ್ರೆ ಭಕ್ತಿ. ಇವಳದ ಸ್ವಂತ ಚಾನಲ್ ಇದೆ. ಇರ್ಲಿ 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 ರೇ, ಅಂದಾಗೆ ಏನ್ ಎಜುಕೇಶನ್ ಮಾಡಿದ್ಯಮ್ಮ? ನನ್ನ ಮಗಳು ಈಗ್ರೇ, ನಿಮ್ಮ ಮಗಳ ಮೇಲೆ ನೀವು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಲ್ವನ ಧೀರಜ್? ಅಲ್ಲ ರಾಯ್ರೇ, ಕೇಳಿದ ಎಲ್ಲಾ ಪ್ರಶ್ನೆಗೂ ನೀವೇ ಉತ್ತರ ಕೊಟ್ಬಿಟ್ರೆ ನನ್ನ ಮುತ್ತಿನ ಸೊಸೆ ಹೇಗೆ ಮಾತಾಡ್ತಾಳೆ ಅಂತ ನಾವು ತಿಳ್ಕೊಳ್ಳೋದು ಬೇಡವೆ? ಕ್ಷಮಿಸಿ ಜಾನು, ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, ಆದ್ರೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿರೋದು ರಹಸ್ಯಗಳನ್ನ ಭೇದಿಸೋಕೆ. ಐ ಮೀನ್, ತುಂಬಾ ವಿಶೇಷವಾದ ಜಾಗಗಳು ಕಣ್ಣಿಗೆಷ್ಟೇ ಮನರಂಜನೆ ಕೊಟ್ರು ಅದರ ಮಹಿಮೆಗಳ ಬಗ್ಗೆ ಜನಕ್ಕೆ ಬಿಟ್ಕೊಟ್ಟಿರಲ್ಲ. ಅಂಥ ರಹಸ್ಯಗಳನ್ನ ಜನಕ್ಕೆ ತಿಳಿಸೋದೇ ನನ್ನ ಆಸೆ. ಅಷ್ಟೇ ಅಲ್ಲ, ಅಡ್ವೆಂಚರ್ಗಳಂದ್ರೆ ನನಗೆ ತುಂಬ ಇಷ್ಟ. ದೃಷ್ಟಿ, ಶಿವು ಮತ್ತೆ ಭೂಮಿ ಎಲ್ಲಮ್ಮ ಇಷ್ಟೊತ್ತಾದ್ರೂ ಬಂದಿಲ್ಲ, ಆ ಶ್ರವಣ್ಣು ಕಾಣಿಸ್ತಾ ಇಲ್ಲ, ನಿಶ್ಚಿತಾರ್ಥನೂ ಶುರುವಾಗೋಯ್ತು. ಹ್ಞೂ ಅಣ್ಣ, ಬಂದೇ ಇಲ್ಲ. ಬಟ್ ಪರವಾಗಿಲ್ಲ, ಕುಮಾರ್ ಅಂಕಲ್ಗೆ ಬೇಜಾರಾಗೋದು ಬೇಡ. ಅವ್ರು ಬಂದ್ರು ಬಂದಿಲ್ಲ ಅಂದ್ರು ಆಗೋ ಕೆಲಸ ಆಗ್ಲೇಬೇಕಲ್ವಾ? ಭೂಮಿ, 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 ಶಿವು ನೀನ್ ಇಲ್ಲಿ ಎಂಗೇಜ್ಮೆಂಟಿಗೆ ಹೋಗಿಲ್ವಾ? ಅರೆ, ಯಾಕೆ ಹಾಗೆ ನೋಡ್ತಿದ್ಯಾ? ಹಾ, ಬದಲಾಗಿದ್ದೀನಿ ಅಂತ ಹೇಳ್ಬಿಡು, ಸುಮ್ನೆ ಯಾಕೆ ನಾಟಕ ಮಾಡ್ತಿದ್ಯಾ? ಅಂದ್ರೆ ನಿನಗೆ? ಹೌದು, ಈ ವಿಷಯ ನನಗೆ ಗೊತ್ತಿತ್ತು. ನನ್ನ ಜೊತೆ ಸೇರ್ಕೊಂಡು ಏನೆಲ್ಲ ನಾಟಕ ಮಾಡಿದೆ ಅಂತ ನನಗೆ ಗೊತ್ತು. ನಂಬಿಸ್ದೆ, ಮೋಸ ಮಾಡಿದೆ, ಸೈನ್ ಹಾಕ್ಸಿ ಎಲ್ಲ ಆಸ್ತಿನೂ ಜಾನು ಪಾಲಾಗೋ ಹಾಗೆ ಮಾಡಿದೆ. ಹೌದು ತಾನೆ. ಗೊತ್ತಾದ್ಮೇಲೂ ನೀನ್ ಸುಮ್ಮನೆ ಇದ್ಯಾ? ಹೌದು ಶಿವು. ಆದ್ರೆ ಆದ್ರೆ ನಾನಿವಾಗ ಒಳ್ಳೆವಳು ತಾನೆ. ಏನೋ ನನ್ನನ್ನೇ ಯಾಮಾಸ್ಬಿಟ್ಯಾ? ಅದು ಈ ಶಾರ್ವರಿನ ಏನು ಅಂತ ಗೊತ್ತಾಗೋ ಹಾಗೆ ಮಾಡಿದ್ಯಾ ಶಿವು? ಆದ್ರೆ ನಾನ್ ಏನು ಅಂತ ಗೊತ್ತಿಲ್ಲದೆ ಈ ಕೆಲಸ ಮಾಡ್ಬಿಟ್ಟಿದ್ಯಾ? ಶಾರ್ವರಿ, ಯಾಕೆ ಹೀಗೆಲ್ಲ ಆಡ್ತಾ ಇದ್ಯಾ? ನಾನು ಹೇಗೆ ಆಡ್ತಿದ್ದೀನಿ ಶಿವು? ನಾನಿವಾಗ ತುಂಬಾ ಒಳ್ಳೆವಳಾಗಿದ್ದೀನಿ ಅಷ್ಟೇ, ನಾನೇನು ಮಾಡಿಲ್ಲ. ಇಲ್ಲ, ನಿನ್ನ ನೋಡ್ತಾ ಇದ್ರೆ ನೀನ್ ಬದಲಾಗಿದ್ಯಾ ಅಂತ ಅನಿಸ್ತಾ ಇದೆ. ಹೌದು ಕಣೋ, ಬದಲಾಗಿದ್ದೀನಿ. ಏನಿವಾಗ ಇಟ್ಸ್ ಓಕೆ, ನೀವು ರಿಲ್ಯಾಕ್ಸ್ ಆಗಿರಿ. ನೀವು ಒಳ್ಳೆಯವರೇ, ನೀವು ಒಳ್ಳೆಯವರು. ಭೂಮಿ ಭೂಮಿಯಲ್ಲಿ ಭೂಮಿ ಇಲ್ಲೆಲ್ಲಿದ್ದಾಳೆ? ಮತ್ತೆಲ್ಲಿರ್ತಾಳೆ? ಯಾಕೆ ಶಿವು ಹೀಗೆ ಕೇಳ್ತಿದ್ಯಾ?
ಇವತ್ತು ಜಾನು ಎಂಗೇಜ್ಮೆಂಟ್ ಅಲ್ವಾ, ಅವಳು ಆವಾಗ್ಲೇ ಹೋದ್ಲು. ಇಲ್ಲ, ಅವಳಲ್ಲಿ ಹೋಗಿಲ್ಲ. ಹೋಗಿದ್ದಾಳೆ ಶಿವು, ನಾನೇ ಕಳಿಸ್ಕೊಟ್ಟಿದ್ದೀನಿ ಅವಳನ್ನ. ಏ ಶಾರ್ವರಿ, ನನ್ನ ಹತ್ರ ಹುಡುಗಾಟ ಆಡ್ಬೇಡ. ಭೂಮಿಯಲ್ಲೇ ಹೇಳ್ಬೇಕಾ? ಹೌದು, ಇಲ್ಲೇ ಇದ್ದಾಳೆ, ಇದೇ ಮನೇಲಿ ಇದ್ದಾಳೆ. ಎಲ್ಲಿ ಕರಿ ಅವಳನ್ನ? ಭೂಮಿ, ಭೂಮಿ. ಶಿವು, ಅವಳು ಬರೋ ಹಾಗಿಲ್ಲ. ಯಾಕೆ? ಅವಳ ಸಾಯಿಸ್ಬಿಟ್ಟೆ. ಶಿವು, ಶಿವು, ಹೇ ಶಿವು, ನಾನೇನು ಮಾಡ್ಬೇಡ, ನಿನ್ ಕೈ ಮುಗಿತೀನಿ, ಬೇಕಿದ್ರೆ ನಿನ್ ಕಾಲ್ ಹಿಡಿತೀನಿ. ದಯವಿಟ್ಟು ಶಿವು, ನನ್ನ ಬಿಟ್ಬಿಡು ಪ್ಲೀಸ್. ಜಾನವಿ, ಜಾನವಿ, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ನೋಡಿ, ಹುಡುಗ ಹುಡುಗಿ ಇಬ್ರು ಒಪ್ಕೊಂಡಿದ್ದಾರೆ. ಉಂಗುರ ತೊಡ್ಸೋದಕ್ಕಿಂತ ಮುಂಚೆ ಪರಸ್ಪರ ಇವರಿಬ್ಬರಿಗೂ ಒಪ್ಪಿಗೆ ಇದೆಯಂತ ಇನ್ನೊಮ್ಮೆ ಕೇಳ್ಬಿಡೋಣ. ಈಗ ಶುರುವಾಗತ್ತೆ ನೋಡಿ ನಾಚಿಕೆಗಳ ಆಟ. ಧೀರಜ್, ಇಂಥ ವಿಷಯಗಳಲ್ಲೆಲ್ಲ ಹೆಂಗಸ್ರೆ ಫಸ್ಟ್, ಆದ್ರೆ ಇಂಥ ವಿಷಯಗಳಲ್ಲಿ ಗಂಡಸ್ರೆ ಬೆಸ್ಟ್. ನೀನೇ ಶುರುವಚ್ಚು. ದೊಡ್ಡವ್ರ ಮಾತನ್ನ ನಾನು ಸಾಮಾನ್ಯವಾಗಿ ತೆಗ್ದಾಕೋದಿಲ್ಲ. ಹಿರಿಯರು ಇಷ್ಟಪಟ್ಟಿದ್ದಾರೆ ಅಂತ ನಾನು ಒಪ್ಕೊತಾ ಇಲ್ಲ. ಮನ್ಸಾರೆ ಮನ್ಸ್ ಕೊಟ್ಟು ಮನ್ಸ್ ಬಿಚ್ಚಿ ಹೇಳ್ತಿದ್ದೀನಿ, ನನಗೆ ಈ ಮದುವೆ ಒಪ್ಪಿಗೆ ಇದೆ. ನನಗೂ ಒಪ್ಪಿಗೆ. ಆಹಾ, ಶುಭ ಸಂದರ್ಭ ಇದು. ಮುಕ್ಕೋಟಿ ದೇವತೆಗಳು ಆಶೀರ್ವಾದ ಮಾಡೋ ಸಮಯ ಇದು. ಮುಹೂರ್ತ ಮೀರೋದಕ್ಕೆ ಮುಂಚೆನೆ ರಿಂಗ್ ಬದಲಾಯಿಸೋ ಕಾರ್ಯಕ್ರಮ ಇಟ್ಕೊಂಡ್ಬಿಡೋಣ. ಸೂರಜ್ ಅವ್ರೆ. ಹಾ ಹೇಳಿ ಜಾನು. ನಿಮ್ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು. ಹಾ ಹೇಳಿ. ಇದೆಂತ ಇದು ಸೂರಜ್? ಅವನ ಹೆಸರು ಧೀರಜ್ ಅಲ್ಲವೋ?